ಹಲೋ ಇನ್ನೊಂದು ವಿಡಿಯೋದಲ್ಲಿ ಸೊ ಈ ವಿಡಿಯೋದಲ್ಲಿ ಯಾವುದೇ ಫೈಲ್ನ ಬೇರೆ ಫಾರ್ಮೆಟ್ ಯಾವ ಥರ ಕನ್ವರ್ಟ್ ಮಾಡಬೇಕಂತ ನೋಡ್ಕೋಣ ಅದೇ ತರ ಫೈಲ್ನ ಯಾವ ಥರ ರೆಡ್ಯೂಸ್ ಮಾಡಬೇಕು ಅಂದರೆ ಕೆಲವು ಫೋಟೋ ಇದ್ರೆ ಅದನ್ನು ಕೂಡ ಪಿ ಡಿಫ್ ಅಲ್ಲಿ ಕನ್ವರ್ಟ್ ಮಾಡೋದು ಮತ್ತೆ ಬೇರೆ ಬೇರೆ ಆಪ್ಷನ್ ನೋಡಿಕೊಳ್ಳೋಣ ಸೊ ನೀವು ಈ ಎಲ್ಲಾ ಪ್ರೊಸೆಸ್ ಜಸ್ಟ್ ಟೂ ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಮಾಡಬಹುದು ಸೊ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಪ್ರೊಸೆಸ್ ಹೇಳ್ತೀನಿ ಯಾವ ತರ ಮಾಡಬೇಕಂತೇಳಿ ಸೊ ಈ ವಿಡಿಯೋನ ಕೊನೆವರೆಗೆ ನೋಡಿ ಯಾಕಂದ್ರೆ ಈ ಮೆಥಡ್ ನಿಮಗೆ ಫ್ಯೂಚರ್ ಕೂಡ ಎಲ್ಲಿ ಬೇಕಾದರೂ ಯೂಸ್ ಆಗುತ್ತೆ ಇದರಲ್ಲಿ ಏನೇನು ಮಾಡಬಹುದು ಅಂತ ಹೇಳಿದ್ರೆ ಫಸ್ಟ್ ಗೆ ಪಿ ಪಿಡಿಎಫ್ ನ ಮರ್ಜ್ ಮಾಡಬಹುದು ಅಂದ್ರೆ ಎರಡು ಪಿಡಿಎಫ್ ಇದ್ದರೆ ಅದನ್ನ ಒಂದೇ ಪಿಡಿಎಫ್ ಆಗಿ ಕನ್ವರ್ಟ್ ಮಾಡಬಹುದು ಅದೇ ಪ್ರಕಾರವಾಗಿ ಒಂದೇ ಪಿಡಿಎಫ್ ಇದ್ದರೆ ಅದನ್ನು ಸ್ಪ್ಲಿಟ್ ಮಾಡಬಹುದು ಅಂದ್ರೆ ಒನ್ ಪಿಡಿಎಫ್ ಇದನ್ನ ಟೂ ಪಿಡಿಎಫ್ ಆಗಿ ಮಾಡಬಹುದು ಅದಾದ ನೆಕ್ಸ್ಟ್ ಆಗಿ ಬಂದು ಪಿಡಿಎಫ್ ನ ಕಾಂಪ್ರೆಸ್ ಮಾಡಬಹುದು ಕಾಂಪ್ರೆಸ್ ಅಂತ ಹೇಳಿದ್ರೆ ಪಿಡಿಎಫ್ ಸೈಜ್ ರೆಡ್ಯೂಸ್ ಮಾಡಬಹುದು ಸೊ ನೀವೆಲ್ಲಾದರೂ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಪಿ ಡಿಫ್ ಸೈಜ್ ಜಾಸ್ತಿ ಇರುತ್ತೆ ಸೊ ಅದೋಸ್ಕರ ನೀವು ಇವಾಗ ಪಿಡಿಎಫ್ ಕಾಂಪ್ರೆಸ್ ಮಾಡಿ ಅದರ ಸೈಜ್ ರೆಡ್ಯೂಸ್ ಮಾಡಿ ಅದನ್ನ ಅಪ್ಲೋಡ್ ಮಾಡಬಹುದು ನೆಕ್ಸ್ಟ್ ಆಗಿ ಬಂದು ಪಿಡಿಎಫ್ ಇದ್ದ ವರ್ಡ್ ಗೆ ಕನ್ವರ್ಟ್ ಮಾಡಬಹುದು ಪಿಡಿಎಫ್ ನ ಪವರ್ ಪಾಯಿಂಟ್ ಆಗಿ ಕನ್ವರ್ಟ್ ಮಾಡಬಹುದು ಮತ್ತೆ ಪಿಡಿಎಫ್ ಎಫ್ನ ಎಕ್ಸೆಲ್ ಆಗಿ ಕನ್ವರ್ಟ್ ಮಾಡಬಹುದು ವರ್ಡ್ ಅಲ್ಲಿ ಇದ್ರೆ ಅದನ್ನು ಪಿಡಿಎಫ್ ಆಗಿ ಕೂಡ ಕನ್ವರ್ಟ್ ಮಾಡಬಹುದು ಅಂದ್ರೆ ಪವರ್ ಪಾಯಿಂಟ್ ಪಿ ಟಿ ಇದ್ದರೆ ಅದನ್ನು ಪಿಡಿಎಫ್ ಆಗಿ ಕನ್ವರ್ಟ್ ಮಾಡಬಹುದು ಹಾಗೆ ಎಕ್ಸೆಲ್ ಇದ್ರೂ ಕೂಡ ಅದನ್ನು ಪಿ ಎಫ್ ಆಗಿ ಕನ್ವರ್ಟ್ ಮಾಡಬಹುದು ಮತ್ತೆ ಪಿಡಿಎಫ್ ನ ಎಡಿಟ್ ಕೂಡ ಮಾಡಬಹುದು ಮತ್ತೆ ಇನ್ನೂ ಬೇರೆ ಬೇರೆ ಆಪ್ಷನ್ ಸಿಗುತ್ತೆ ನಿಮಗೆ ಇದರಲ್ಲಿ ಪಿಡಿಎಫ್ ಇದ್ದನ್ನ ಜೆ ಪಿ ಜಿ ಕನ್ವರ್ಟ್ ಅಲ್ಲಿ ಕನ್ವರ್ಟ್ ಮಾಡಬಹುದು ಡಿ ಪಿಡಿಎಫ್ ಇದ್ರೆ ಅದನ್ನ ಫೋಟೋ ತರ ಕೂಡ ಕನ್ವರ್ಟ್ ಮಾಡಬಹುದು ಅಂತರ ಜೆ ಪಿ ಜಿ ಇದ್ರೆ ಅದನ್ನು ಕೂಡ ಪಿಡಿಎಫ್ ಅಲ್ಲಿ ಕನ್ವರ್ಟ್ ಮಾಡಬಹುದು ಸೊ ಸಲ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಯಾವ್ದಾದ್ರು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕಂದ್ರೆ ಅಲ್ಲಿ ಪಿಡಿಎಫ್ ಫಾರ್ಮೇಟ್ ಅಲ್ಲಿ ಕೇಳುತ್ತೆ ಸೊ ನಿಮ್ದು ಫೋಟೋ ಆಗಿರಬಹುದು ಮತ್ತೆ ಐಡಿ ಕಾರ್ಡ್ ಆಗಿರಬಹುದು ಅದನ್ನ ಪಿಡಿ ಎಫ್ ಫಾರ್ಮೆಟ್ ಅಲ್ಲಿ ಕೇಳಿರ್ತಾರೆ ಸೊ ಅದೋಸ್ಕರ ಅವ್ನು ಕೂಡ ಇವಾಗ ಪಿಡಿಎಫ್ ಆಗಿ ಕನ್ವರ್ಟ್ ಮಾಡಬಹುದು ಆನಂತರ ನಿಮ್ಮ ಹತ್ರ ಯಾವ್ದಾದ್ರು ರೆಡಿ ಮಾಡಿದ್ದು ಪಿಡಿಎಫ್ ಇದ್ರೆ ಅದರಲ್ಲಿ ನಂಬರ್ ಕೂಡ ಹಾಕಬಹುದು ಸೊ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಟ್ವೆಂಟಿ ಪೇಜಸ್ ಒಂದು ಪಿಡಿ ಎಫ್ ಇದೆ ಅಂತ ತಿಳ್ಕೊಳ್ಳಿ ಸೊ ಎಲ್ಲ ಪೇಜಸ್ ಅಲ್ಲಿ ನಂಬರ್ ಇರೋದಿಲ್ಲ ಅಂದ್ರೆ ನಿಮ್ಗೆ ಯಾವ ಪೇಜಲ್ಲಿ ಏನ್ ಮ್ಯಾಟರ್ ಇದೆ ಅಂತ ಗೊತ್ತಾಗಲ್ಲ ಸೊ ಅದೋಸ್ಕರ ನೀವು ಇಲ್ಲಿ ಬಂದು ಎಲ್ಲಾ ಪೇಜಸ್ ಅಲ್ಲಿ ಸಪರೇಟ್ ಆಗಿ ನಂಬರ್ ನ ಹಾಕಬಹುದು ಆಮೇಲೆ ನೀವೇನಾದ್ರು ಹೊಸದಾಗಿ ಪಿಡಿಎಫ್ ನ ಕ್ರಿಯೇಟ್ ಮಾಡಿದ್ರೆ ಆ ಪಿ ಡಿಫ್ ನ ಯಾರು ಮಾಡಿದ್ರೆ ಅಂತ ಹೇಳಿ ಬೇರೆ ಅಂತ ಹೇಳಿದ್ರೆ ಇದರಲ್ಲಿ ವಾಟರ್ ಮಾರ್ಕ್ ಕೂಡ ಆಡ್ ಮಾಡಬಹುದು ಅಂದ್ರೆ ನಿಮ್ಮದು ಪರ್ಸನಲ್ ಆಗಿರಬಹುದು ಅಥವಾ ಇನ್ಸ್ಟಿಟ್ಯೂಷನ್ ಆಗಿರಬಹುದು ಯಾವದೇ ವಾಟರ್ ಮಾರ್ಕ್ ಇದ್ರೂ ಇದನ್ನ ಆಡ್ ಮಾಡಬಹುದು ಆಮೇಲೆ ಪಿಡಿಎಫ್ ರೋಟೆ ಕೂಡ ಮಾಡಬಹುದು ಮತ್ತೆ ಎಸ್ ಟಿ ಎಮ್ ಎಲ್ ಟು ಪಿಡಿಎಫ್ ಕೂಡ ಕನ್ವರ್ಟ್ ಮಾಡಬಹುದು ಕೆಲವೊಮ್ಮೆ ನೀವು ಪಿಡಿಎಫ್ ನ ಲಾಕ್ ಮಾಡಿರ್ತೀರಿ ಅಂದ್ರೆ ಅದಕ್ಕೆ ಪಾಸ್ವರ್ಡ್ ಇಟ್ಟಿರ್ತೀರಿ ಅದನ್ನ ಇಲ್ಲಿ ಅನ್ಲಾಕ್ ಕೂಡ ಮಾಡಬಹುದು ಮತ್ತೆ ಪಾಸ್ವರ್ಡ್ ಕೂಡ ಹೊಸದಾಗಿ ಪಾಸ್ವರ್ಡ್ ಕೂಡ ಸೆಟ್ ಮಾಡಬಹುದು ನೆಕ್ಸ್ಟ್ ಆಗಿ ಹೇಳಿದ್ರೆ ಆರ್ಗನೈಸ್ ಪಿಡಿಎಫ್ ಅಂತಿದೆ ಸೊ ಇದರಲ್ಲಿ ನೀವು ಪಿಡಿಎಫ್ ಸ್ವಲ್ಪ ಏನಾದ್ರು ಮ್ಯಾನೇಜ್ ಮಾಡಬಹುದು ಬಂದು ಪಿಡಿಎಫ್ ಮತ್ತೆ ಸೈನ್ ಅಂತಿದೆ ಸೊ ಈ ಎಲ್ಲ ಆಪ್ಷನ್ ನೀವು ಒಂದೇ ಪ್ಲೇಸ್ ಬಂದು ಮಾಡಬಹುದು ಸೊ ಅದನ್ನ ಯಾವ ತರ ಹೇಳಿದ್ರೆ ನೀವು ಫಸ್ಟ್ ಗೆ ಐ ಲವ್ ಪಿಡಿಎಫ್ ಅಂತ ಹೇಳಿ ಟೈಪ್ ಮಾಡಬೇಕಾಗುತ್ತೆ ವೆಬ್ಸೈಟ್ ಅಲ್ಲಿ ಬಂದು ಸೊ ಮೇಲ್ಗಡೆ ಕೂಡ ನಿಮಗೆ ವೆಬ್ಸೈಟ್ ಲಿಂಕ್ ಕಾಣ್ತಿದೆ ಸೊ ಐ ಲವ್ ಪಿಡಿಎಫ್ ಡಾಟ್ ಕಾಮ್ ಅಂತ ಸರ್ಚ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಈ ತರ ಒಂದು ಪೇಜ್ ಬರ್ತೀರಿ ಇದರಲ್ಲಿ ನಿಮಗೆ ಯಾವ್ದು ಆಪ್ಷನ್ ಬೇಕು ಆ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಈಸಿಯಾಗಿ ಕನ್ವರ್ಟ್ ಮಾಡಬಹುದು ಸೊ ನಾನು ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ಪಿಡಿಎಫ್ ನ ಕಾಂಪ್ರೆಸ್ ಮಾಡಿ ತೋರಿಸ್ತೀನಿ ಅಂದ್ರೆ ಪಿಡಿಎಫ್ ಸೈಜ್ ನ ಕಡಿಮೆ ಮಾಡಿ ತೋರಿಸ್ತೀನಿ ಪಿಡಿಎಫ್ ನ ಕಾಂಪ್ರೆಸ್ ಮಾಡ್ಬೇಕಂತ ಹೇಳಿದ್ರೆ ಪಿ ಡಿ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಆನಂತರ ಪಿ ಪಿಡಿಎಫ್ ನ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಪಿಡಿಎಫ್ ಎಲ್ಲಿ ಸೇವ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಿರಬೇಕು ಸೊ ಅಲ್ಲಿ ಹೋಗಿ ನೀವು ಪಿಡಿಎಫ್ ನ ಸೆಲೆಕ್ಟ್ ಮಾಡಬೇಕು ಸೊ ನಾನು ಇವಾಗ ಡಿ ಪಿಡಿಎಫ್ ಸೆಲೆಕ್ಟ್ ಮಾಡ್ಕೊಂಡಿನಿ ಸೊ ಪಿಡಿಎಫ್ ನ ಸೆಲೆಕ್ಟ್ ಮಾಡಿದ ನಂತರ ಕಾಂಪ್ರೆಸ್ ಪಿಡಿಎಫ್ ಅಂತ ಕಾಣ್ತದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದ ಕೆಲವು ಸಮಯದಲ್ಲಿ ನಿಮ್ದು ಎಫ್ ಕನ್ವರ್ಟ್ ಆಗಿರುತ್ತೆ ಸೊ ಇದನ್ನ ಕನ್ವರ್ಟ್ ಆಗಿದ ಫೈಲ್ ನ ನೀವು ಡೌನ್ಲೋಡ್ ಮಾಡ್ಕೋಬಹುದು ಸೊ ಇಲ್ಲಿ ನಾವು ಕೆಳಗಡೆ ನೋಡ್ತಿರಬಹುದು ನಿಮ್ದು ಒರಿಜಿನಲ್ ಸೈಜ್ ಎಷ್ಟಿದೆ ಮತ್ತೆ ಇವಾಗ ನಿಮ್ದು ರೆಡ್ಯೂಸ್ ಆಗಿದ ಸೈಜ್ ಎಷ್ಟಿದೆ ಅಂತ ಹೇಳಿ ನಿಮ್ದು ಒರಿಜಿನಲ್ ಸೈಜ್ ಒನ್ ಪಾಯಿಂಟ್ ಸಿಕ್ಸ್ ಒನ್ ಬಿ ಇದೆ ಅಂತರ ಅದು ಇವಾಗ ರೆಡ್ಯೂಸ್ ಆಗಿ ಒನ್ ಪಾಯಿಂಟ್ ತ್ರೀ ಫೈವ್ ಎಂ ಬಿ ಆಗಲಿದೆ ಈ ತರ ನೀವು ಯಾವುದೇ ಫೈಲ್ ಇದ್ರೂ ಕೂಡ ಸೈಜ್ ಈಸಿ ಆಗಿ ರೆಡ್ಯೂಸ್ ಮಾಡಬಹುದು ಇವಾಗ ನಾನು ನಿಮಗೆ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಫೋಟೋ ಇದ್ರೆ ಅದನ್ನ ಪೀಡಪ್ ಆಗಿ ಯಾವ ತರ ಕನ್ವರ್ಟ್ ಮಾಡಬಹುದು ಅಂತ ತೋರಿಸ್ತೀನಿ ಯಾಕಂತ ಹೇಳಿದ್ರೆ ಇದು ಕೂಡ ತುಂಬಾ ಕಡೆ ಯೂಸ್ ಆಗುತ್ತೆ ನೀವು ಏನಾದ್ರು ಅಪ್ಲಿಕೇಶನ್ ಆಗಬೇಕಾದ್ರೆ ಎಲ್ಲಾ ಕಡೆ ಇದನ್ನ ಕೇಳಿರ್ತಾರೆ ಸೊ ನಾನು ಇವಾಗ ಒಂದು ಜೆ ಪಿ ಜಿ ಫಾರ್ಮೆಟ್ ನ ಪಿಡಿಎಫ್ ಫಾರ್ಮೆಟ್ ಆಗಿ ಕನ್ವರ್ಟ್ ಮಾಡಿ ತೋರ್ತೀನಿ ಸೊ ಅದನ್ನ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಜೆ ಪಿ ಜಿ ಟು ಪಿಡಿಎಫ್ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಆನಂತರ ನಿಮ್ದು ಫೋಟೋ ಯಾವ್ದು ಇರುತ್ತೆ ಅದನ್ನ ಪಿಡಿಎಫ್ ಮಾಡಕ್ಕೆ ಯಾವ್ದು ಕನ್ವರ್ಟ್ ಮಾಡಕ್ಕೆ ಬಯಸ್ತೀರಿ ಆ ಫೋಟೋನ ಸೆಲೆಕ್ಟ್ ಮಾಡಬೇಕು ಸೊ ಇಲ್ಲಿ ನಾನು ಇವಾಗ ಈ ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ಡನ್ ಮೇಲೆ ಕ್ಲಿಕ್ ಮಾಡಿ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕನ್ವರ್ಟ್ ಟು ಪಿಡಿಎಫ್ ಅಂತ ಕಾಣ್ತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನಂತರ ನಿಮ್ದು ಫೋಟೋ ಪಿಡಿಎಫ್ ಅಲ್ಲಿ ಕನ್ವರ್ಟ್ ಆಗಿರುತ್ತೆ ಇಲ್ಲಿ ಡೌನ್ಲೋಡ್ ಪಿಡಿಎಫ್ ಅಂತ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಕನ್ವರ್ಟ್ ಮಾಡಿದ ಪಿ ಡಿ ನ ಡೌನ್ಲೋಡ್ ಮಾಡ್ಕೋಬಹುದು ಸೊ ಇತ್ತು ಇಂಟ್ರೆಸ್ಟಿಂಗ್ ವಿಡಿಯೋ ಸೊ ಇದೇ ತರ ನಾವು ಯೂಸ್ಫುಲ್ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸೊ ಅದೋಸ್ಕರ ದಯವಿಟ್ಟು ಇದುವರೆಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಫ್ರೀ ಆಗಿರುತ್ತೆ ಮತ್ತೆ ಬೆಲ್ ಬಟನ್ ನ ಪ್ರೆಸ್ ಮಾಡಿರಿ ಯಾಕಂತ ಹೇಳಿದ್ರೆ ನಾವು ಇದೇ ತರ ಎಜುಕೇಶನ್ ರಿಲೇಟೆಡ್ ನ ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಶನ್ ನಿಮಗೆ ಟೈಮ್ ಟು ಟೈಮ್ ಬರ್ತಾ ಇರುತ್ತೆ ಮತ್ತೆ ಈ ವಿಡಿಯೋದಲ್ಲಿ ಹೇಳಿದ್ರು ಬಿಟ್ಟು ಬೇರೆ ಏನಾದರೂ ಡೌಟ್ಸ್ ಇದ್ರೆ ಕ್ವಾರಿಸ್ ಇದ್ರೆ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಮತ್ತೆ ಈ ವಿಡಿಯೋನ ಬೇರೆ ಫ್ರೆಂಡ್ಸ್ಗೂ ಶೇರ್ ಮಾಡಿದ್ರೆ ಅವರು ಕೂಡ ತಿಳ್ಕೊತಾರೆ ಈ ಪ್ರೊಸೆಸ್ನ ಮತ್ತೆ ಅವರು ಕೂಡ ಅವ್ರ ಲೈಫಲ್ಲಿ ಯೂಸ್ ಮಾಡ್ಕೊತಾರೆ ಹಾಗೇನೇ ವಿಡಿಯೋದಿಂದ ಇನ್ಫಾರ್ಮೇಷನ್ ಸಿಕ್ಕಲ್ಲಿ ಒಂದು ಲೈಕ್ ಮಾಡಿ ಮತ್ತೆ ನಾವು ಸಿಗೋಣ ಇನ್ನೊಂದು ಆದಷ್ಟು ಬೇಗನೆ ಟೇಕ್ ಕೇರ್